ಸ್ಥಳ ಮಹಜರ್ ಕಾರ್ಯಕ್ಕಾಗಿ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಕರೆತರಲಾಗಿದೆ. ಶೆಡ್ಗೆ ಕರೆತಂದು ಎಲ್ಲಿ ಹತ್ಯೆಯಾಯಿತೋ ಆ ಜಾಗಕ್ಕೆ ಕರೆತರಲಾಗಿರುವಂತದ್ದು. ದರ್ಶನ್ ಸೇರಿದಂತೆ ಎಲ್ಲಾ 13 ಮಂದಿ ಆರೋಪಿಗಳನ್ನು ಕರೆತರಲಾಗಿದೆ. ಹತ್ಯೆ ಮಾಡಿದಂತಹ ಜಾಗ ಆರ್ ನಗರದ ಶೆಡ್ ಏನಿದೆ ಆ ಶೆಡ್ಗೆ ಕರೆತಂದು ಅಲ್ಲಿ ಈಗ ಸ್ಥಳ ಮಜರ್ ಕಾರ್ಯವನ್ನು ನಡೆಸೋದಕ್ಕೆ ಎಲ್ಲಾ 13 ಆರೋಪಿಗಳನ್ನ, ದರ್ಶನ್, ಪವಿತ್ರ ಗೌಡ ಮತ್ತು ಎಲ್ಲಾ 13 ಆರೋಪಿಗಳನ್ನ ಕರೆತರಲಾಗಿದೆ ಪಟ್ಟಣಗೆರೆ ಶೆಡ್ಗೆ. ಇದೇ ಜಾಗದಲ್ಲೇ ಬರ್ಬರವಾಗಿ ಹತ್ಯೆಯಾದದ್ದು, ರೇಣುಕಾ ಸ್ವಾಮಿಯ ಕೊಲೆಯಾದದ್ದು. ಆ ಕೊಲೆ ನಡೆದಂತಹ ಸ್ಥಳಕ್ಕೆ ಈಗ ದರ್ಶನ್ ಅಂಡ್ ಗ್ಯಾಂಗ್ ಕರೆತರಲಾಗಿರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ಹತ್ಯೆಯಾದ ಸ್ಪಾಟ್ ನಲ್ಲಿ ಹತ್ಯೆಯ ಆರೋಪ ಎದುರಿಸ್ತಾ ಇರುವ ಆರೋಪಿಗಳನ್ನ ಕರೆತಂದು ಪ್ರಶ್ನಿಸಲಾಗುತ್ತೆ. ಆರೋಪಿಗಳನ್ನ ಕರೆತಂದಿರುವ ದೃಶ್ಯ ನೋಡ್ತಾ ಇದ್ದೀವಿ. ನಿರ್ಜನ ಪ್ರದೇಶ ಪಟ್ಟಣಗೆರೆ ಶೆಡ್. ಆ ಜಾಗದಲ್ಲೇ 8ನೇ ತಾರೀಕಿನಂದು ರೇಣುಕಾ ಸ್ವಾಮಿಯನ್ನ ಕರೆತಂದು ವಿಪರೀತ ಹಲ್ಲೆ ಮಾಡಿ ಕ್ರೌರ್ಯ ಮೆರೆದು ಆತ ಮೃತಪಟ್ಟದ್ದು. ಈಗ ಏನ್ ನಡೀತು, ಹೇಗೆ ನಡೀತು ಅನ್ನೋದನ್ನ ಆರೋಪಿಗಳ ಬಾಯಿಂದಲೇ ಹತ್ಯೆ ನಡೆದ ಜಾಗದಲ್ಲಿ ಬಾಯಿ ಬಿಡಿಸ್ತಾರೆ, ಪ್ರಶ್ನೆಗಳನ್ನ ಕೇಳ್ತಾರೆ. ಹತ್ಯೆ ನಡೆದ ಸ್ಪಾಟ್ ನಲ್ಲಿ ಮಹಜರ್ ಕಾರ್ಯ, ದರ್ಶನ್, ಪವಿತ್ರ ಗೌಡ ಜೊತೆಗೆ ಇನ್ನುಳಿದ ಆರೋಪಿಗಳು 13 ಆರೋಪಿಗಳನ್ನ ಕರೆತಂದು ಸ್ಥಳ ಮಜರ್ ಕಾರ್ಯವನ್ನ ನಡೆಸೋದಕ್ಕೆ ಪೊಲೀಸರು ಮುಂದಾಗಿರುವಂತಹ ದೃಶ್ಯ ನೋಡ್ತಾ ಇದ್ವಿ. ಪಟ್ಟಣಗೆರೆ ಶೆಟ್ಗೆ ದರ್ಶನ್ ಅನ್ನ ಕರೆತಂದಿದ್ದಾರೆ ಪೊಲೀಸರು. ಆರ್ ನಗರದಲ್ಲಿದೆ ಪಟ್ಟಣಗೆರೆ ಶೆಟ್. ಇದೇ ಜಾಗದಲ್ಲೇ ದರ್ಶನ್ ಅಂಡ್ ಗ್ಯಾಂಗ್ ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆ ನಡೆಸಿತು. ಹದಿಮೂರು ಆರೋಪಿಗಳನ್ನ ಕರೆತಂದು ಈಗ ಪ್ರಶ್ನಿಸಲಾಗುತ್ತೆ. ಯಾರ್ಯಾರಿದ್ರಿ, ಎಲ್ಲೆಲ್ಲಿದ್ರಿ, ಯಾರ್ಯಾರ ಹಲ್ಲೆ ಮಾಡಿದ್ರಿ, ಯಾವ ಶಸ್ತ್ರಾಸ್ತ್ರಗಳನ್ನ ಬಳಸಲಾಯಿತು, ಏನು ಬಳಸಿ ಹಲ್ಲೆ ಮಾಡಿದ್ರಿ, ಇದೆಲ್ಲದರ ಬಗ್ಗೆ ಅದೇ ಸ್ಪಾಟ್ನಲ್ಲೇ ನಿಂತು ಅವರನ್ನೀಗ ಪ್ರಶ್ನಿಸ್ತಾರೆ. ನೋಡ್ತಾ ಇದ್ದೀವಿ ನಾವು ಪಟ್ಟಣಗೆರೆ ಶೆಡ್ನ ದೃಶ್ಯಗಳನ್ನು. ಈ ಜಾಗದಲ್ಲೇ ರೇಣುಕಾ ಸ್ವಾಮಿಗೆ ಟಾರ್ಚರ್ ಕೊಟ್ಟು ಬರ್ಬರವಾಗಿ ಹತ್ಯೆ ಮಾಡಿದ್ರು. ಎಸ್ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಆರೋಪಿಗಳನ್ನ ಕರೆತಂದಿರೋದನ್ನ. ಈಗ ಹತ್ಯೆಯಾದ ಜಾಗದಲ್ಲಿ ಅವರನ್ನ ನಿಲ್ಲಿಸಿ ಏನ್ ನಡೀತು ಅಂದು ಅದನ್ನ ಒಂದು ರೀತಿ ರೀಕ್ರಿಯೇಟ್ ಮಾಡ್ತಾರೆ, ಪ್ರಶ್ನಿಸ್ತಾ ಹೋಗ್ತಾರೆ. ಯಾರು ಎಲ್ಲೆಲ್ಲಿದ್ರಿ, ರೇಣುಕಾ ಸ್ವಾಮಿಯನ್ನ ಎಲ್ಲಿರಿಸಿದ್ರಿ, ಯಾರು ಮೊದಲು ಹಲ್ಲೆ ಮಾಡಿದ್ರು, ಯಾವ ರೀತಿಯಲ್ಲಿ ಹಲ್ಲೆ ಮಾಡಿದ್ರು, ಏನ್ ನಡೀತು ಅವತ್ತಿನ ಇನ್ಸಿಡೆಂಟ್ ಏನಿದೆ, ಹತ್ಯೆಯಾದಂತಹ ದಿನದ ಘಟನೆ ಅದರ ಇಂಚಿಂಚು ಮಾಹಿತಿಯನ್ನ ಆರೋಪಿಗಳಿಂದಲೇ, ಘಟನೆ ನಡೆದ ಜಾಗದಿಂದಲೇ ಪ್ರಶ್ನಿಸ್ತಾ ಮಾಹಿತಿ ಪಡಿತಾ ಹೋಗ್ತಾರೆ ಪೊಲೀಸರು. ಸಹಜ ಪ್ರಕ್ರಿಯೆ ಇದು, ಸ್ಥಳ ಮಹಜರ್ ಕಾರ್ಯವನ್ನು ನಡೆಸಲಾಗುತ್ತೆ ಆರೋಪಿಗಳನ್ನ ಕರೆತಂದು. ಅದೇ ರೀತಿ ದರ್ಶನ್, ಪವಿತ್ರ ಗೌಡ ಮತ್ತು ಉಳಿದ ಎಲ್ಲ ಆರೋಪಿಗಳನ್ನು, 13 ಆರೋಪಿಗಳನ್ನು, ಪವನ್, ನಂದೀಶ್, ಪ್ರದೋಷ, ಕಾರ್ತಿಕ್, ರಾಘವೇಂದ್ರ ಇವರೆಲ್ಲರನ್ನೂ ಕೂಡ ಕರೆತಂದು ಅಲ್ಲಿ ಮಹಜರ್ ಕಾರ್ಯವನ್ನು ನಡೆಸಲಾಗ್ತಾ ಇರೋದು. ಎಂಟನೇ ತಾರೀಕು ಆ ಹೀನ ಕೃತ್ಯ ನಡೀತು. ಈಗ ಆ ಜಾಗದ ಮಹಜರ್ ಕಾರ್ಯ ನಡೀತಾ ಇದೆ. ಈಗಾಗಲೇ FSL ತಂಡ ಬಂದು ಪರಿಶೀಲನೆ ನಡೆಸಿ ಸಾಕ್ಷ್ಯಗಳನ್ನ ಸಂಗ್ರಹಿಸಿ ತೆರಳಿದೆ. ಈಗ ಆರೋಪಿಗಳನ್ನೇ ಕರೆತಂದು
ಸ್ಥಳ ಮಹಜರ್ ಕಾರ್ಯವನ್ನು ನಡೆಸಿದೆ. ಫೊರೆನ್ಸಿಕ್ ಕೇಸ್ ಗಮನಿಸ್ತಾ ಇದ್ದೀವಿ. ಎಫ್ಎಸ್ಎಲ್ ತಂಡ, ಪೊಲೀಸರು ಜೊತೆಗೆ ಆರೋಪಿಗಳು ಘಟನೆ ನಡೆದಂತಹ ಜಾಗದಲ್ಲಿ ಎಲ್ಲರೂ ಇದ್ದಾರೆ. ಈಗ ಮಹಜರ್ ಕಾರ್ಯ, ಒಟ್ಟು 17 ಮಂದಿ ಈ ಪ್ರಕರಣದಲ್ಲಿ ಆರೋಪಿಗಳು, ಅದರಲ್ಲಿ 13 ಮಂದಿ ಅರೆಸ್ಟ್ ಆಗಿದ್ದಾರೆ. ದರ್ಶನ್ ಪವಿತ್ರ ಗೌಡ ಮತ್ತು ದರ್ಶನ್ ಗ್ಯಾಂಗ್. ಕೊಲೆ ನಡೆದಂತಹ ಸ್ಥಳದಲ್ಲಿ ಅವರನ್ನ ಪ್ರಶ್ನಿಸ್ತಾ ಹೋಗ್ತಾರೆ. ಇದು ಪಟ್ಟಣಗೆರೆ ಶೆಡ್ ಬಳಿಯ ಲೈವ್ ವಿಜುವಲ್ಸ್ ನಾವೀಗ ನೋಡ್ತಾ ಇರೋದು. ಮಹಜರ್ ಕಾರ್ಯ, ಕಾರ್ತಿಕ್, ನಿಖಿಲ್, ರಾಘವೇಂದ್ರ, ನಂದೀಶ್, ಪ್ರದೋಷ್, ಪವನ್ ಜೊತೆಗೆ ದರ್ಶನ್ ಮತ್ತು ಪವಿತ್ರ ಗೌಡ, ಎಲ್ಲ 13 ಆರೋಪಿಗಳನ್ನು ಕರೆತರಲಾಗಿದೆ. ಇದೇ ಜಾಗದಲ್ಲೇ 8 ತಾರೀಕು ಬ್ರೂಟಲ್ ಮರ್ಡರ್ ನಡೆದಂತೆ. ಎಲ್ಲೆಂದರಲ್ಲಿ ಹೊಡೆದು ಹಲ್ಲೆ ಮಾಡಿ, ಆ ಹಲ್ಲೆಯ ತೀವ್ರತೆಗೆ ಕೊನೆಯುಸಿರೆಳೆದು ರೇಣುಕಾಸ್ವಾಮಿ. ಆ ನಂತರ ಇಲ್ಲಿಂದ ಆ ಮೃತದೇಹವನ್ನು ತೆಗೆದುಕೊಂಡು ಹೋಗಿ ಸುಮನಹಳ್ಳಿ ಬ್ರಿಡ್ಜ್ ಬಳಿ ಕಾಲ್ವೆಗೆಸ್ದು ಬಿಡ್ತಾರೆ. ಯಾವಾಗ ಅಲ್ಲಿ ಬಾಡಿ ಸಿಗುತ್ತೋ, ಒಂದು ಅಪರಿಚಿತ ಶವ ಅಂತ ಮೊದಲಿಗೆ ಪತ್ತೆಯಾಗುತ್ತೆ. ಆ ನಂತರ ತನಿಖೆ ನಡೆಸ್ತಾ ಹೋದ್ರೆ ಇದು ದರ್ಶನ್ ಅಂಡ್ ಗ್ಯಾಂಗ್ ನಡೆಸಿದಂತಹ ಕೃತ್ಯ ಎನ್ನುವುದು ಪೊಲೀಸರ ಗಮನಕ್ಕೆ ಬರುತ್ತೆ. ನಂತರ ಎಲ್ಲ ಆರೋಪಿಗಳನ್ನ ಒಬ್ಬೊಬ್ಬರನ್ನಾಗಿ ಅರೆಸ್ಟ್ ಮಾಡಿದ್ರು, ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಯಿತು. 6 ದಿನಗಳ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆ. ನಿನ್ನೆ ಸಂಜೆಯಿಂದ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಇವತ್ತು ಸ್ಥಳ ಮಹಜರ್ ಕಾರ್ಯಕ್ಕಾಗಿ ಎಲ್ಲಿ ಕೊಲೆ ನಡೀತೋ ಆ ಹತ್ಯೆಯಾದಂತಹ ಜಾಗಕ್ಕೆ ಎಲ್ಲ ಆರೋಪಿಗಳನ್ನ ಕರ್ಕೊಂಡು ಬಂದು ಮಹಜರ್ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಚಿತ್ರದುರ್ಗದಿಂದ ಕರ್ಕೊಂಡು ಬಂದ ಮೇಲೆ ರೇಣುಕಾಸ್ವಾಮಿಯನ್ನ ಇಲ್ಲಿ ಎಲ್ಲಿರಿಸಿದ್ರಿ, ಯಾರ್ಯಾರಿದ್ರಿ, ಯಾರು ಮೊದಲಿಗೆ ಹಲ್ಲೆ ಮಾಡಿದ್ರು, ಹೇಗೆ ಹಲ್ಲೆ ಮಾಡಿದ್ರು, ಯಾವಾಗ ದರ್ಶನ್ ಬಂದ್ರು, ಆಗ ನಡೆದದ್ದು ಏನು, ಎಲ್ಲರನ್ನ ಪ್ರಶ್ನಿಸ್ತಾ ಹೋಗ್ತಾರೆ. ಎಲ್ಲರನ್ನೂ ಕೂಡ ಅಲ್ಲಿ ಕರ್ಕೊಂಡು ಬಂದು ಮಹಜರ್ ಕಾರ್ಯ ನಡೆಸ್ತಾ ಇರೋ, ಯಾರ್ಯಾರ ಮೇಲೆಲ್ಲ ಆರೋಪ ಇದೆಯೋ, ಆರೋಪಿಗಳಾಗಿ ಈಗ ಅರೆಸ್ಟ್ ಆಗಿದ್ದಾರೋ ಆ ಎಲ್ಲ 13 ಮಂದಿ ಈಗ ಕೊಲೆ ನಡೆದಂತಹ ಜಾಗದಲ್ಲಿದ್ದಾರೆ. ಅಂದು ಏನು ಮಾಡಿದ್ರಿ ಕೊಲೆಯಾದಂತಹ ದಿನ ಅನ್ನೋದನ್ನ ಅವನನ್ನು ಪ್ರಶ್ನಿಸ್ತಾ ಹೋಗ್ತಾರೆ. ಈಗಾಗಲೇ ಫೊರೆನ್ಸಿಕ್ ಟೀಮ್ ಅಲ್ಲಿ ಬೇಡ ಬಿಟ್ಟಿದೆ, ಸ್ಥಳದಲ್ಲಿ ಮಾಹಿತಿಯನ್ನ ಸಂಗ್ರಹಿಸಿದೆ. ಈಗಾಗಲೇ ಸುಮನಹಳ್ಳಿಯಲ್ಲಿ ಸ್ಥಳ ಮಹಜರ್ ಕಾರ್ಯವನ್ನು ನಡೆಸಿದ್ದಾರೆ. ಅಲ್ಲಿ ಹತ್ಯೆಯಾದ ಮೇಲೆ ರೇಣುಕಾಸ್ವಾಮಿ ಮೃತಪಟ್ಟ ಅನ್ನೋದು ತಿಳಿತಾ ಇದ್ದಂತೆ ಬಾಡಿಯನ್ನು ಡಿಸ್ಪೋಸ್ ಮಾಡಿದಂತಹ ಜಾಗ ಅಲ್ಲಿ ಮಹಜರ್ ಕಾರ್ಯ ಆಗಿದೆ. ಈಗ ಕೊಲೆಯಾದ ಜಾಗದಲ್ಲಿ ಮಹಜರ್ ಕಾರ್ಯ. ಜೂನ್ 8 ಇದೇ ಜಾಗದಲ್ಲೇ ರೇಣುಕಾಸ್ವಾಮಿ ಕೊನೆಯುಸಿರೆಳೆದದ್ದು. ರೇಣುಕಾಸ್ವಾಮಿಯ ಮೇಲೆ ಈ ಗ್ಯಾಂಗ್ ಕ್ರೌರ್ಯ ಮೆರೆದದ್ದು. ನಿರ್ಜನ ಪ್ರದೇಶ, ಎಷ್ಟು ಹೊಡೆದ್ರು, ಎಷ್ಟು ಹಲ್ಲೆ ಮಾಡಿದ್ರು, ಆತ ಎಷ್ಟು ಕೂಕ್ಕೊಂಡ್ರು, ಯಾರಿಗೂ ಕೇಳದಂತಹ ಜಾಗ. ಹಾಗಾಗಿ ಈ ಜಾಗವನ್ನ ಆರಿಸಿಕೊಳ್ಳಲಾಗಿತ್ತು. ಎಂಟನೇ ತಾರೀಕಿಗೆ ಕರ್ಕೊಂಡು ಬರ್ತಾರೆ. ಸಂಜೆ 6 ಮೇಲೆ ಹಲ್ಲೆ ಶುರುವಾಗುತ್ತೆ. ಆ ಹಲ್ಲೆಯ ತೀವ್ರತೆಗೆ ಅಲ್ಲೇ
ಮೃತಪಟ್ಟು ರೇಣುಕಾಸ್ವಾಮಿ. ಆರ್ಆರ್ ನಗರದ ಈ ಪಟ್ಟಣಗೆರೆ ಶೆಡ್ ದರ್ಶನ್ ಸ್ನೇಹಿತ ವಿನಯ್ ಅನ್ನೋರಿಗೆ ಸೇರಿದ್ದು, ಅಂದ್ರೆ ವಿನಯ್ ಮಾವ ಜಯಣ್ಣ ಅವರ ಶೆಡ್ ಇದು, ಅದನ್ನ ಅವರು ಕಿಶೋರ್ ಅನ್ನೋರಿಗೆ ಲೀಸ್ ಕೊಟ್ಟಿದ್ದಾರೆ. ಸುತ್ತಮುತ್ತಲು ಎಲ್ಲೂ ಕೂಡ ಯಾರು ಇಲ್ಲಿ ಕೂತ್ಕೊಂಡ್ರೆ ಕೇಳಿಸಲ್ಲ, ಯಾರಿಗೂ ಗೊತ್ತಾಗಲ್ಲ ಅಂತ ಈ ಜಾಗ ಆರಿಸ್ಕೊಂಡು ಇಲ್ಲಿಗೆ ಕಿಡ್ನಾಪ್ ಮಾಡಿ ರೇಣುಕಾ ಸ್ವಾಮಿಯನ್ನ ಕರೆ ತಂದು ಇಲ್ಲಿರಿಸಿ ಅಲ್ಲೇ ಮಾಡ್ತಾರೆ. ಶೆಡ್ಗೆ ಬಂದದ್ದು ಹೋದದ್ದು ಇದೆಲ್ಲ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಅದೃಶ್ಯ ಆಧರಿಸಿಯೇ ಮುಂದಿನ ಹೆಜ್ಜೆಗಳನ್ನ ಇಡ್ತಾ ಹೋಗ್ತಾರೆ ಪೊಲೀಸರು, ಒಬ್ಬೊಬ್ಬರನ್ನಾಗಿ ಅರೆಸ್ಟ್ ಮಾಡ್ತಾ ಹೋಗ್ತಾರೆ. ಜೊತೆಗೆ ಪೂರಕ ಸಾಕ್ಷಿಗಳನ್ನ ಕಲೆ ಹಾಕಲಾಗಿದೆ. ಈಗ ಮಹಜರ್ ಕಾರ್ಯ ನಡೀತಾ ಇದೆ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ, ಆರೋಪಿಗಳನ್ನ ಕರೆತಂದಿರುವಂತಹ ದೃಶ್ಯ. ಪವಿತ್ರ ಗೌಡ, ದರ್ಶನ್ ಮತ್ತು ಆ 13 ಆರೋಪಿಗಳನ್ನ ಕರೆತಂದಿರುವಂತಹ ದೃಶ್ಯ. ಎಲ್ಲಿರಿಸಲಾಗಿತ್ತು ರೇಣುಕಾ ಸ್ವಾಮಿಯನ್ನ, ಆಗ ಎಲ್ಲಿ ಹಲ್ಲೆ ನಡೀತು, ಅದೆಲ್ಲವನ್ನ ಅದೇ ಜಾಗದಲ್ಲಿ ನಿಲ್ಲಿಸಿ ಪ್ರಶ್ನಿಸ್ತಾ ಹೋಗ್ತಾರೆ ಈಗ ಪೊಲೀಸರು. ದೃಶ್ಯಗಳನ್ನ ನೋಡ್ತಾ ಇದ್ದೀವಿ, ದರ್ಶನ್ ಗ್ಯಾಂಗ್ ಅನ್ನ ಕೊಲೆ ನಡೆದ ಜಾಗಕ್ಕೆ ಕರೆತಂದು ಮಾಜರ್ ಕಾರ್ಯವನ್ನು ನಡೆಸ್ತಾ ಇರೋದನ್ನ ಬಹುಶಃ ಇಲ್ಲಿಯವರೆಗೆ ನಮಗೆ ಆ ದೃಶ್ಯಗಳು ಲಭ್ಯ ಆಗುತ್ತೆ. ಒಳ ಕರ್ಕೊಂಡು ಹೋಗಲಾಗ್ತಾ ಇದೆ. ಕಪ್ಪು ಬಣ್ಣದ ಟಿ ಶರ್ಟ್ ಧರಿಸಿರುವಂತಹ ವ್ಯಕ್ತಿ ಗಮನಿಸ್ತಾ ಇದ್ದೀವಿ. ದರ್ಶನ್ ಅಫ್ಕೋರ್ಸ್ ಎಲ್ಲರಿಗೂ ಗೋಚರ ಆಗಿರುತ್ತೆ. ಅಲ್ಲಿ ದರ್ಶನ್ ಜೊತೆಗೆ ಪವಿತ್ರ ಗೌಡ ಹಾಗೆ ಎಲ್ಲ ಉಳಿದ 11 ಆರೋಪಿಗಳು, ಅಂದ್ರೆ ಒಟ್ಟಾರೆ 13 ಆರೋಪಿಗಳು ಸಾಲಾಗಿ ಅವರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಗಮನಿಸ್ತಾ ಇದ್ದೀವಿ, ಒಬ್ಬರಾದ ಮೇಲೆ ಒಬ್ಬರನ್ನ ಕರ್ಕೊಂಡು ಹೋಗ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಅಲ್ಲಿ ಕೊನೆಯಲ್ಲಿರೋದೇ ದರ್ಶನ್ ಮತ್ತು ಹಿಂದೆ ಪವಿತ್ರ ಗೌಡ. ಇನ್ನುಳಿದ ಆರೋಪಿಗಳನ್ನ ನೋಡ್ತಾ ಇದ್ದೀವಿ ಕರ್ಕೊಂಡು ಹೋಗ್ತಾ ಇರೋದನ್ನ. ಏನ್ ಮಾಡಿದ್ರಿ, ಹೇಗ್ ಮಾಡಿದ್ರಿ, ಯಾರ್ಯಾರು ಹಲ್ಲೆ ಮಾಡಿದ್ರಿ, ಹಲ್ಲೆ ನಡೆದಂತಹ ಸಂದರ್ಭದಲ್ಲಿ ಯಾರು ಎಲ್ಲೆಲ್ಲಿದ್ರಿ, ಎಲ್ಲದರ ಬಗ್ಗೆ ಡೀಟೇಲ್ಸ್ ಗಳನ್ನ ಅವರಿಂದ ಆ ಸ್ಥಳದಲ್ಲೇ ಪಡಿತಾ ಹೋಗ್ತಾರೆ ಪೊಲೀಸರು. ಗಮನಿಸ್ತಾ ಇದ್ದೀವಿ ದೃಶ್ಯಗಳಲ್ಲಿ ಆರೋಪಿಗಳನ್ನ ಕರ್ಕೊಂಡು ಹೋಗ್ತಾರೆ. ಹತ್ಯೆ ನಡೆದಂತಹ ದಿನ ಸಮಯ ಅಲ್ಲೇ ಇವರೆಲ್ಲ ಇದ್ರು ಎನ್ನುವಂತಹ ಮಾಹಿತಿ ಸಾಕ್ಷಿಯನ್ನ ಆಧರಿಸಿ ಈಗ ಆರೋಪಿಗಳನ್ನ ಕರೆತಂದು ಅಲ್ಲಿ ಮಹಜರ್ ಕಾರ್ಯವನ್ನು ನಡೆಸ್ತಾರೆ. ತೀವ್ರ ಸ್ವರೂಪದಲ್ಲಿ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಈಗ ಅದರ ಮುಂದಿನ ಭಾಗವಾಗಿ ಇಲ್ಲಿಗೆ ಹತ್ಯೆ ನಡೆದಂತಹ ಜಾಗ ಏನಿದೆ, ಇನ್ಸಿಡೆಂಟ್ ನಡೆದಂತಹ ಸ್ಥಳ ಪಟ್ಟಣಗೆರೆ ಶೆಡ್, ಅಲ್ಲಿಗೆ ಕರೆತಂದಿದ್ದಾರೆ. ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ಅಲ್ಲಿ ಅವರನ್ನ ಪ್ರಶ್ನಿಸ್ತಾ ಹೋಗ್ತಾರೆ. ಒಂದು ಸ್ಪಷ್ಟ ಚಿತ್ರಣವನ್ನ ಪಡ್ಕೊಳ್ತಾರೆ ಪೊಲೀಸರು. ಎಷ್ಟು ಗಂಟೆಗೆ ರೇಣುಕಾ ಸ್ವಾಮಿಯನ್ನ ಎಲ್ಲಿ ಕರ್ಕೊಂಡು ಬಂದ್ರಿ, ಇಲ್ಲಿಗೆ ಇಲ್ಲಿ ಎಲ್ಲಿ ಇರಿಸಿದ್ರು, ಯಾರ್ಯಾರು ಹಲ್ಲೆ ಮಾಡಿದ್ರು, ಇದೆಲ್ಲವನ್ನ ಅಲ್ಲಿ ವಿಚಾರಿಸ್ತಾ ಹೋಗ್ತಾರೆ. ಈಗ ಸ್ಥಳ ಮಾಜರ್ ನಡೆಸಲಾಗ್ತಾ ಇದೆ. ಕೊಲೆ ನಡೆದಂತಹ ಸ್ಥಳದಲ್ಲಿ ದರ್ಶನ್, ಪವಿತ್ರ ಗೌಡ,
ಪವನ್, ನಂದೀಶ್, ಪ್ರದೋಷ್, ಕಾರ್ತಿಕ್, ರಾಘವೇಂದ್ರ ಹೆಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ದರ್ಶನ್ ಗ್ಯಾಂಗ್ ಅನ್ನು ಅರೆಸ್ಟ್ ಮಾಡಲಾಗಿದೆ. ಅವರೆಲ್ಲರನ್ನ ಕರ್ಕೊಂಡು ಬಂದಿದ್ದಾರೆ. ಜೂನ್ 8 ಘಟನೆ ನಡೆದದ್ದು. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.